ಹಳೆ ಹುಬ್ಬಳ್ಳಿ ಗಲಭೆ ಕೇಸ್ ವಾಪಸ್ ಪಡೆದ ವಿಚಾರ ಹುಬ್ಬಳ್ಳಿ ಘಟನೆ ಅತ್ಯಂತ ಗಂಭೀರ ಸ್ವರೂಪವಾದದ್ದು ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಕೇಸ್ ವಾಪಸ್ ಪಡಿಬಾರದು ಹುಬ್ಬಳ್ಳಿಯಲ್ಲಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳಿ ಕಿಡಿಕಾರಿದ್ದಾರೆ ಪೊಲೀಸ್ ಠಾಣೆಗಳಿಗೆ ಬೆಂಕಿ ಹಚ್ಚುವಂತ ಕೆಲಸ ಮಾಡಿದ್ದಾರೆ ಇಂತಹ ಕೇಸ್ ವಾಪಸ್ ಪಡೆದ್ರೆ ಇಲಾಖೆ ಹೇಗೆ ಕೆಲಸ ಮಾಡಬೇಕು ಇದರಿಂದ ಪೊಲೀಸರು ಪ್ರಾಮಾಣಿಕವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ ದೇಶದ್ರೋಹಿಗಳಿಗೆ ಗುಂಡಿಕ್ಕಿ ಸಾಯಿಸಬೇಕು ಅಂತ ಯತ್ನಾಳ್ ಖಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡಿ ಈ ಹಳೆ ಹುಬ್ಬಳ್ಳಿ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಹಿಂದೂ ಸಂಘಟನೆಗಳು ಕೂಡ ಮಹತ್ವದ ಸಭೆಯನ್ನ ನಡೆಸಲಿದ್ದಾರೆ ಈ ಸಂದರ್ಭದಲ್ಲಿ ಯತ್ನಾಳ್ ಅವರು ಖಾರವಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಮಾನಮರ್ಯಾದೆ ಅನ್ನೋದಿದ್ರೆ ಇದನ್ನ ಮಾಡಬಾರದು ಅಂತ ಹೇಳಿದ್ದಾರೆ ಯತ್ನಾಳ್ ಅವರು ಯಾವ ಪುಂಡರು ದೇಶದ್ರೋಹಿಗಳು ಪೊಲೀಸರ ಜೀಪ್ ಮೇಲೆ ನಿಂತು ಪ್ರಚೋದನಕಾರಿ ಭಾಷಣ ಮಾಡಿದ್ದು ಪೊಲೀಸ್ ಸ್ಟೇಷನ್ ಸುಡ್ತಿ ನಂದಿದ್ದು ಒಬ್ಬ ಮಹಿಳಾ ಪೊಲೀಸ್ ಮೇಲೆ ಮೈ ಮೇಲೆ ಹೋಗಿದ್ದು ಇದು ಯಾರು ಇದನ್ನ ದೇಶದಲ್ಲಿರುವಂತ ಯಾವುದೇ ಪಕ್ಷ ಇರಲಿ ಇದನ್ನ ಒಪ್ಪಿಕೊಳ್ಳಬಾರದು ಯಾಕಂದ್ರೆ ಪೊಲೀಸರ ನೈತಿಕ ಬಲ ಉಡಿ ಹೋಗ್ತದೆ ಇವತ್ತು ನಮ್ಮ ಸರ್ಕಾರ ಬಂದೈತೆ ಅಂದಕೊಳ್ಳನೆ ಅದರ ವಾಪಸ್ ತಗೋದು ಇದನ್ನ ವಾಪಸ್ ತಗೋದು ಇದಂತ್ರು ಏನು ಕೆಜಿಹಳ್ಳಿ ಡಿಜಿಹಳ್ಳಿ ನಂತರ ಹುಬ್ಬಳ್ಳಿಯಲ್ಲಿ ಆದಂತ ಘಟನೆ ಬಹಳ ಗಂಭೀರವಾದದ್ದು ಇವರಿಗೆ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಒಂದು ಆಡಳಿತ ಅನ್ನುವಂಥದ್ದು ಏನಾದರೂ ಜ್ಞಾನ ಇದ್ದರೆ ಈ ಕೇಸನ್ನು ತೆಗೆದುಕೊಳ್ಳ ವಾಪಸ್ ತಗೋಬಾರ್ದು ಒಂದು ವೇಳೆ ಇವರು ವಾಪಸ್ ತಗೋವಂಥದ್ದು ಏನಾದರೂ ಮಾಡಿದ್ರೆ ನಾವು ಹೈಕೋರ್ಟ್ ಮೆಟ್ಟಿಲನ್ನು ನಾವು ಹತ್ತೀವಿ ಅಲ್ಲಿ ನಾವು ನ್ಯಾಯ ಕೇಳ್ತೀವಿ ಇದೇ ರೀತಿ ಆದರೆ ಇನ್ನು ಮುಂದಿನ ದಿವಸಗಳಲ್ಲಿ ಪೊಲೀಸರು ಯಾವ ರೀತಿ ಕೆಲಸ ಮಾಡಬೇಕು ಪೊಲೀಸ್ ಸ್ಟೇಷನಕ್ಕೇ ನೀವು ಬೆಂಕಿ ಹಚ್ಚುವಂಥ ಪ್ರಕರಣಗಳನ್ನು ತಗೊಂಡ ಮೇಲೆ ಪೊಲೀಸರ ಮುಂದೆ ಏನಪ್ಪ ಇಂಥ ಪ್ರಕರಣ ತಗೋತಾರೆ ಅಂತೇಳಿ ಏನೋ ಉದಾಹರಣೆ ಕೊಡ್ತಾರೆ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಬಿಜೆಪಿ ಇದ್ದಾಗ ತಗೊಂಡು ಬಿಜೆಪಿಗೆ ಇದ್ದಾಗ ಅಮಾಯಕರ ಮೇಲೆ ನೀವು ಪ್ರಕರಣ ದಾಖಲು ಮಾಡಿರಿ ಇಲ್ಲೇ ರೈತರ ಮೇಲೆನೇ ಅಲ್ಲಿ ಚಿಕ್ಕಪಟ್ಟೆ ಹೊಡೆದ್ರಲ್ಲ ಇದ್ದ ಸರ್ಕಾರ ಇದ್ದಾಗ ದನಕ್ಕೆ ಹೊಡೆದಂಗೆ ಹೊಡೆದ್ರು ಯಾವುದು ನಮ್ಮ ನವಳಗೊಂದು ಪ್ರಕರಣದಲ್ಲಿ ಯಮನೂರು ಇದು ಅದ್ರಾಗೇನು ಮುಗ್ಧ ರೈತರದ್ದು ಏನು ತಪ್ಪಿತ್ತು ಇಲ್ಲಿ ಪೊಲೀಸ್ ಸ್ಟೇಷನ್ಗೇ ಅವ್ರು ಬಂದು ಬೆಂಕಿ ಹಚ್ತಾರಂದ್ರೆ ನೀವು ಅಂಥ ಪ್ರಕರಣ ತಗೊಂಡ್ಮೇಲೆ ಯಾವ ಪೊಲೀಸರು ಸಹಿತ ಪ್ರಾಮಾಣಿಕವಾಗಿ ಕೆಲಸ ಮಾಡೋದಿಲ್ಲ ಪೊಲೀಸರ ಬಗ್ಗೆ ನೈತಿಕ ಬಲ ಕೊಡಬೇಕು ಫ್ರೀ ಹ್ಯಾಂಡ್ ಬಿಡಬೇಕು ಯಾರು